ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗು ನಮ್ಮ ಅಮ್ಮನ ಮನೆ ಹೋಮ್ ಟೂರ್ ಮಾಡ್ಬೇಕಂತಿದ್ದೀವಿ. ಯಾರ್ಯಾರು ಹೋಮ್ ಟೂರ್ ಮಾಡ್ಬೇಕಂತಿದ್ದೀವಿ ಅಂತಂದರೆ ನಾನು ನಮ್ಮ ಗಿಡ್ಡಿ ಮತ್ತು ಗಿಡ್ಡಿ ಜೊತೆನೇ ಬ್ಲಾಗ್ ಮಾಡ್ಬೇಕಂತಿದ್ದೀನಿ. ಇವಾಗ ಅಂಬಿ ಅವ್ರ ಅಕ್ಕೋರ್ ಮನೆಯಲ್ಲಿದ್ದಾನೆ. ಇವಾಗ ಇವ್ರ ಅಕ್ಕೋರ್ ಮನೆಯಿಂದ ಅಂಬಿ ಅವ್ರ ಅಕ್ಕೋರ್ ಮನೆಯಿಂದ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹೋಣ ಬಿಸಿಲು ತುಂಬ ಬಿಸಿಲು. ಈ ಬಿಸಿಲಲ್ಲಿ ಇವಾಗ ನಾವು ನಮ್ಮ ಅಮ್ಮವ್ರ ಮನೆ ಹೋಮ್ ಟೂರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅಮ್ಮನ ಮನೆ ಇಲ್ಲೇ ಹತ್ರ ಅಲ್ವಾ. ಹಾಗೆ ಪಾನಿಪುರಿ ತಿನ್ಕೊಂಡು ನಾನು ಇವಳು ತುಂಬ ದಿವಸ ಆಗಿತ್ತು ತಿಂದು ಪಾನಿಪುರಿ ತಿನ್ಕೊಂಡು ಹೋಗ್ಬೇಕಂತ. ಅಂಬಿ ಅವ್ರ ಅಕ್ಕನ ಮನೆಯಲ್ಲೇ ಇದ್ದಾನೆ. ನಮ್ಮ ಅಮ್ಮವ್ರ ಮನೆ ಹತ್ರ ಅಲ್ವಾ, ಅವನು ನಮ್ಮಮ್ಮ ಕೀ ಕೊಟ್ಬಿಟ್ಟು ಹೋಗಿದ್ರು ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಾನು ಹಂಗೆ ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಹೋದ್ಮೇಲೆ ಸಿಗೋಣ. ಎಸ್, ನಾನು ಆಗಲೇ ಹೇಳಿದಾಗೆ ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ. ಯಾವುದೇ ರೀತಿ ಇಂಡೋರ್ ಆಗಿರಲಿ ಔಟ್ಡೋರ್ ಆಗಿರಲಿ, ಈ ಒಂದು ಸೀಸನಲ್ಲಿ ನಮ್ಮ ಒಂದು ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಸ್ಕಿನ್ ಕೂಡ ತುಂಬಾ ಹಾಳಾಗಿದೆ, ನೀವು ನೋಡ್ಬೋದು. ತುಂಬ ಟ್ಯಾನ್ ಆಗಿದೆ ಹಾಗೂ ಫೇಸ್ ತುಂಬ ಡಲ್ ಆಗಿ ಕಾಣ್ತಿದೆ ಈ ಒಂದು ಸಮ್ಮರಲ್ಲಿ. ಅದಕ್ಕೋಸ್ಕರ ನಾನು ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪಿಂದ ಇಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ಸೊ ಕ್ಯೂರ್ ಸ್ಕಿನ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿ ಈ ಒಂದು ಪ್ರಾಡಕ್ಟ್ಗಳನ್ನ ನೀವು ಡಾಕ್ಟರ್ ಸಜೆಷನ್ ಮೇಲೆಗೆ ನೀವು ಬುಕ್ ಮಾಡಬೇಕು. ನನ್ನ ಒಂದು ಫೇಸ್ ಕಂಡೀಷನ್ ನೋಡಿ, ನನ್ನ ಒಂದು ಫೇಸ್ನ ಗೋತ್ರೂ ಮಾಡಿ ಡಾಕ್ಟರ್ಸು ನನಗೆ ಈ ಒಂದು ಪ್ರಾಡಕ್ಟ್ಗಳನ್ನ ಕಳಿಸಿದ್ದಾರೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ. ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಯಾವ ರೀತಿ ಬುಕ್ ಮಾಡೋದು ಅಂತ, ಯಾವ ರೀತಿ ಕ್ಯೂರ್ ಸ್ಕಿನ್ನಿಂದ ನಾವು ಪ್ರಾಡಕ್ಟ್ನ ಆರ್ಡರ್ ಮಾಡೋದು, ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಳೋದು ಅಂತ ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ ನೋಡ್ಬೋದು. ಇವಾಗ ನಾನು ಫಸ್ಟು ಡಾಕ್ಟರ್ಸು ಸೈಡಲ್ಲಿ ಕಾಣೋ ಥರ ಡಾಕ್ಟರ್ಸು ನಮ್ಮ ಒಂದು ಸ್ಕಿನ್ನಲ್ಲಿ ಏನೇ ಸಮಸ್ಯೆಗಳಿದ್ರು ಅವರು ನೀಟಾಗಿ ವಿಚಾರಿಸ್ತಾರೆ. ಮುಂಚೆ ಯಾವುದಾದ್ರೂ ಸ್ಕಿನ್ ಅಲರ್ಜೀಸ್ ಇತ್ತಾ ಅಥವಾ ಯಾವ ರೀತಿ ನಮ್ಮ ಫೇಸಿಗೆ ಒಂದು ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನೆಲ್ಲ ಅವರು ನೀಟಾಗಿ ವಿಚಾರಿಸಿ ನೀಟಾಗಿ ಗೋತ್ರು ಮಾಡಿ ಅವರು ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಆಮೇಲೆ ಗೋತ್ರು ಮಾಡಿ ಅವ್ರು ನಮಗೆ ಪ್ರಾಡಕ್ಟ್ಗಳನ್ನ ಕಳಿಸ್ತಾರೆ. ಇವಾಗ ನಾನು ಫಸ್ಟು ಕ್ಯೂರ್ ಸ್ಕಿನ್ ಅವ್ರದ್ದು ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ನನಗೆ ಈ ಒಂದು ಫೇಸ್ ವಾಶ್ನ ಸಜೆಸ್ಟ್ ಮಾಡಿದ್ದಾರೆ ಅಂತ ಅಂದರೆ, ಈ ಒಂದು ಫೇಸ್ ವಾಶ್ ನಮ್ಮ ಸ್ಕಿನ್ನನ್ನು ರಿಫ್ರೆಶ್ ಮಾಡುತ್ತೆ. ಇವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸೆಕೆಂಡ್ ಡೈ ಪ್ರಾಡಕ್ಟ್ ಆಗಿ ನಾನು ಕ್ಯೂರ್ ಸ್ಕಿನ್ ಅವರ ಮಲ್ಟಿ ಆಕ್ಟಿವ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಫೇಸ್ನ ಬ್ರೈಟ್ ಮಾಡುತ್ತೆ, ಜೊತೆಗೆ ಡಾರ್ಕ್ ಸರ್ಕಲ್ಸ್ ಇದ್ರೆ ಅದನ್ನು ಕೂಡ ಹೋಗಿಸುತ್ತೆ. ಕಮಾನ್, ಲೆಟ್ಸ್ ಯೂಸ್ ಇಟ್. ಇವಾಗ ಥರ್ಡ್ ಪ್ರಾಡಕ್ಟ್ ಆಗಿ ನಾನು ಕ್ಯೂರ್ ಸ್ಕಿನ್ ಅವರ ಮಾಯಿಶ್ಚರೈಸರ್ ಹೈಡ್ರೇಟೆಡ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಯೂಸ್ ಮಾಡೋಣ. ಇವಾಗ ನಾನು ಕ್ಯೂರ್ ಸ್ಕಿನ್ ಅವ್ರದ್ದು 3 ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಮುಂಚೆ ಕಂಪೇರ್ ಮಾಡಿದ್ರೆ ನನ್ನ ಸ್ಕಿನ್ ಇವಾಗ ಸಾಫ್ಟ್ ಮಾಯಿಶ್ಚರೈಸ್ ಹಾಗೂ ಬ್ರೈಟ್ ಆಗಿದೆ ಮತ್ತು ಹೈಡ್ರೇಟ್ ಆಗಿದೆ ನನ್ನ ಸ್ಕಿನ್ ಇವಾಗ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಇವಾಗ ನಾನು ಕ್ಯೂರ್ ಸ್ಕಿನ್ ಅವರ ಮಿನರಲ್ ಸನ್ಸ್ಕ್ರೀನ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಯುವಿ ರೇಸಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ, ಇದು ಸೂರ್ಯನ ಬಿಸಿಲಿನಿಂದ ನಮ್ಮನ್ನ ಕಾಪಾಡುತ್ತೆ. ಬನ್ನಿ ಅಪ್ಲೈ ಮಾಡೋಣ. ಇತ್ತು ನನ್ನ ಸ್ಕಿನ್ ಪ್ರಿಪ್ರೇಷನ್. ಈ ಒಂದು ಸಮ್ಮರ್ ಅಲ್ಲಿ ಟ್ಯಾನ್ ಆಗೋದು ಯೂಶುವಲ್, ಟ್ಯಾನ್ ಆಗೋದು ತುಂಬಾ ಒಂದು ಈಸಿ, ಆದ್ರೆ ಟ್ಯಾನ್ ಹುಡ್ಸೋದು ತುಂಬಾ ಕಷ್ಟ. ಈ ಒಂದು ಪ್ರಾಡಕ್ಟ್ಸ್ ನಿಮ್ಗೆ ಬೇಕಾದ್ರೆ ಕ್ಯೂರ್ ಸ್ಕಿನ್ ಆಪ್ನ ಇನ್ಸ್ಟಾಲ್ ಮಾಡಿ, ಅಲ್ಲಿ ಡಾಕ್ಟರ್ಸು ನಿಮ್ಗೆ ಅವರೇ ಸ್ವತಃ ನಿಮ್ಮ ಫೇಸ್ನ ರೀಡ್ ಮಾಡಿ ನಿಮ್ಗೆ ಫೇಸ್ಗೆ ಯಾವ ರೀತಿ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ಗಳನ್ನ ಕಳಿಸ್ತಾರೆ ನಿಮಗೆ, ಅದೇ ಪ್ರಾಡಕ್ಟ್ಗಳನ್ನ ಕಳಿಸ್ತಾರೆ. ನೀವು ಈಗ ಬೇರೆ ಕಡೆ ಹೋದ್ರೆ ಹಾಸ್ಪಿಟಲ್ಸ್ಗೆ ಹೋದ್ರೆ ಎಕ್ಸ್ಟ್ರಾ ಕನ್ಸಲ್ಟೇಷನ್ ಫೀಸ್ ಆಗಿರ್ಬೋದು, ಪ್ರಾಡಕ್ಟ್ಗೆ ಫೀಸ್ ಆಗಿರ್ಬೋದು, ಎಕ್ಸ್ಟ್ರಾ ಎಕ್ಸ್ಟ್ರಾ ಫೀಸ್ ಎಲ್ಲ ಪೇ ಮಾಡಬೇಕಾಗುತ್ತೆ. ಆದರೆ ಈ ಒಂದು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಡೈರೆಕ್ಟಾಗಿ ನಿಮ್ಮ ಫೇಸ್ನ ನೋಡ್ತಾರೆ, ನಿಮ್ಮ ಫೇಸ್ನ ಗೊತ್ತು ಮಾಡಿ ನಿಮ್ಮ ಫೇಸಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ, ಅದು ಯಾವ ರೀತಿ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ನೇ ನೋಡಿ ನಿಮಗೆ ಒಂದು ಪ್ರಾಡಕ್ಟ್ಗಳನ್ನ ಕಳಿಸ್ತಾರೆ. ಸೊ ನಿಮಗೆ ಪ್ರಾಡಕ್ಟ್ ಬೇಕಾದರೆ ಕ್ಯೂರ್ ಸ್ಕಿನ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ ನನ್ನ ಒಂದು ಕೂಪನ್ ಕೋಡ್ Kavya100ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ನೀವು ಈ ಒಂದು ಇದ್ರ ಮೇಲೆ ಬೇಕಾದ್ರೆ ಮೇಕಪ್ನ ಹಾಕೋಬೋದು, ಮೇಕಪ್ ಬೇಡ ಅಂತಂದರೆ ಇಷ್ಟೇ ಸಿಂಪಲ್ಲಾಗಿ
ಕಾಜಲ್ ಲಿಪ್ಸ್ಟಿಕ್ ಒಂದು ಬಿಂದಿನ ಇಟ್ಕೊಂಡು ನೀವು ಹೋಗ್ಬೋದು. ಇವಾಗ ನೀವು ಎಷ್ಟೇ ಸುತ್ತಾಡೋದು ನಿಮಗೆ ಟ್ಯಾನ್ ಆಗ್ತೀನಿ ಅನ್ನೋ ಭಯ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್. ಕೊನೆಗೂ ಅಂಕಲ್ ಪಾನಿಪುರಿ ತಂದುಕೊಟ್ರು. ಈ ಅಂಗಡೀಲಿ ನನಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿ ಮಾಡ್ತಾರೆ. ಪಾನಿಪುರಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಬ್ಬಳೆ ಹೋಗಿ ಪಾನಿಪುರಿ ತಿನ್ಕೊಂಬರ್ತೀನಿ ಅಂತಂದರೆ ಅಂಬಿ ಬಿಡಲ್ಲ, ಜೊತೇಲಿ ಯಾರಾದರೂ ಇರಬೇಕು, ಅವನೇ ಇರಬೇಕು, ಇಲ್ಲಾಂದರೆ ಅವ್ರ ತಂಗಿ ಯಾರಾದರೂ ಒಬ್ಬರು ಜೊತೇಲಿದ್ದರೆ ಮಾತ್ರ ಅವನು ಈ ರೀತಿ ಅಂಗಡೀಲಿ ಬೇರೆ ಕಡೆ ಹೋಗಿ ತಿನ್ನಕ್ಕೆ ಬಿಡ್ತಾನೆ, ಇಲ್ಲಾಂದರೆ ತಿನ್ನಕ್ಕೆ ಬಿಡಲ್ಲ. ಆ ಮಸಾಲ ಜಾಸ್ತಿ ಪಾನಿ ಹಾಕೊಂಡು ತಿಂತಾ ಇದ್ದರೆ ಪಾನಿಪುರಿ ರುಚಿನೇ ಬೇರೆ. ನನಗಂತೂ ಪಾನಿಪುರಿ ಎನಿ ಟೈಮ್ ಆಲ್ ಟೈಮ್ ಫೇವ್ರೆಟ್. ಇವಳಿಗಿನ್ನು ಬಂದಿರಲಿಲ್ಲ, ಅದಕ್ಕೆ ಇವಳಿಗೆ ರೇಗಿಸ್ಕೊಂಡು ತಿಂತಾ ಇದ್ದೆ ನೋಡು ಅಂತ ಹೇಳಿಬಿಟ್ಟು. ಹಾಂ, ಇವಳಿಗೂ ಕೊನೆಗೆ ಫೈನಲಾಗಿ ಇವಳಿಗೂ ತಂದುಕೊಟ್ರು. ಆಮೇಲೆ ಇಬ್ಬರು ತಿಂದುಬಿಟ್ಟು ಬೇಗ ಹೋಗಿ ಹೋಮ್ ಟೌನ್ ಮಾಡ್ಕೊಂಡು ಬರಬೇಕಿತ್ತು. ತುಂಬ ಬಿಸಿಲಿತ್ತು, ಅಂಬಿ ಹೇಳಿದ ಬೇಗ ಹೋಗಿ ಬೇಗ ಬನ್ನಿ, ಮಧ್ಯಾಹ್ನ ಅಲ್ವಾ ಬಿಸಿಲಲ್ವಾ, ಬೇಗ ಹೋಗಿ ಬೇಗ ಬನ್ನಿ ಅಂತ ಹೇಳಿದ. ಇವಾಗ ತಿಂದುಬಿಟ್ಟು ಹೋಗೋಣ. ನಾನು ಇವಳು ಇಬ್ಬರೇ ಹೋದರೆ ಇಬ್ಬರು ಒಟ್ಟಿಗೆ ಕೈ ಕೈ ಇಟ್ಕೊಂಡೇ ಹೋಗೋದು. ಆಲ್ಮೋಸ್ಟ್ ರೋಡ್ ದಾಟ್ತೀವಿ, ಇಬ್ರ ಜೊತೆಲೇ ಹೋಗ್ತಾ ಇರ್ತೀವಿ. ಇನ್ನೇನು ನಮ್ಮ ಅಮ್ಮೋರ ಮನೆ ಬಂತು, ಹೋಗ್ತಾ ಇದ್ವಿ ಇಬ್ರ ಜೊತೆಗೆ ತಿನ್ಕೊಂಬಂದ್ವಿ. ಅದೇ ಪಾನಿಪುರಿ ಅಂಗಡಿಲಿ ನಮಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ. ನಮ್ಮ ಅಮ್ಮನ ಬಿಲ್ಡಿಂಗ್ ಒಳಗಡೆ ಬಂದಿದ್ದೀವಿ ಇವಾಗ, ಹೋಗ್ತಾ ಇದ್ದೀವಿ ನಡಿ ಫಸ್ಟ್ ಮುಂದೆ ಹೋಗಿ. ಇವಾಗ ಹೋಮ್ ಟೂರ್ ಮಾಡೋಣ. ನಮ್ಮ ಅಮ್ಮಂಗೆ ಹೇಳಿದ್ದೆ ಹೋಮ್ ಟೂರ್ ಮಾಡ್ತೇನೆ ಕಣಮ್ಮ ಅಂತಲ್ಲ, ಅಮ್ಮ ಆಯ್ತು ಮಾಡುವ ಅಂತ ಹೇಳಿದ್ರು. ಮೆಟ್ಲ ತೋದು ಸಾಕಾಗತ್ತೆ ಬಿಸಿಲಲ್ಲಿ. ಇವಳ ತೆಗಿತಾಳೆ ಮೇಡಮ್ ಎರಡ ಒಂದೇ ಒಂದೇ ಕಣ, ಯಾಕಡೆ ತೆಗಿತಿದ್ಯೆ ಕರೆಕ್ಟಾಗಿ. ನಮ್ಮಮ್ಮ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಇದೇ ನಮ್ಮನೆ, ಇದು ನನ್ನ ಪುಟ್ಟ ಗೊಂಬೆ, ಇದು ಅಂಬಿ ನನಗೆ ಕೊಟ್ಟಿದ್ದು, ಆ್ಯಂಡ್ ಇದರಲ್ಲಿ ಹೆಸರು ಕೂಡ ಬರೆದಿದೆ ಅಂಬಿಕಾವೆ ಅಂತ. ಹೋಗ್ಬಿಟ್ಟಿದೆ 2023 ಕ್ಯಾಲೆಂಡ್ರ್ ಕೂಡ ಇಲ್ಲೇ ಇದೆ. ಯಾರು ಇಲ್ಲ ಮನೇಲಿ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ತಮ್ಮ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಇವ್ರು ಬಂದರೆ ಸಾಕು, ಯಾವಾಗಲೂ ಇದೇ ಮಿರರ್ ಮುಂದೆ ನಿಂತ್ಕೋತಾಳೆ. ನಾನು ಅಷ್ಟೇ, ಯಾವಾಗಲೂ ಇದೇ ಮಿರರ್ ಮುಂದೆನೇ ನಿಂತ್ಕೊತೀನಿ. ಇದು ನಮ್ಮನೆ. ಹೋಮ್ ಟೂರ್ ಸ್ವಲ್ಪ ನಮ್ಮನೆಗೆ ತುಂಬ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಆಲ್ಮೋಸ್ಟ್ ಈ ಮನೆಗೆ ಬಂದು 7 ವರ್ಷ 6 ವರ್ಷ ಆಯಿತು. ಲೈಟ್ ಹಾಕ್ತೀನಿ. ಇದೆಲ್ಲ ನಾನು ರೆಡಿ ಮಾಡ್ತಾ ಇದ್ದೆ. ಈ ಥರದ್ದು ಶೋದು ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಈ ಥರ ಶೋ, ಇದು ಊರಿಂದ ಕಿತ್ಕೊಬಂದಿರೋ ಮಾವಿನಕಾಯಿ ನಮ್ಮಮ್ಮ. ಇದು ಈ ಡೆಕೋರ್ ಎಲ್ಲ ನಾನು ಜಾಸ್ತಿ ಇಷ್ಟಪಡ್ತೀನಿ. ಹಾಂ, ಇದು ನೋಡಿ, ನಾನು ನನ್ನ ತಮ್ಮ ನನ್ನ ಚಿಕ್ಕೊಳಿದಾಗ ಈ ಥರ ಇದೆ, ಐತೆ ಸಂತಾನಲ್ಲೇ ಈ ಥರ ಇದೆ ನಾನು ಚಿಕ್ಕೊಳಿದಾಗ. ಇದು ದೇವ್ರ ಮನೆ. ನಮ್ಮ ಮನೇಲಿ ಶನಿವಾರ ಮಾತ್ರ ಪೂಜೆ ನಡೆಯುತ್ತೆ, ಅಂದರೆ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಸೋಮವಾರ ಪೂಜೆ ನಡೆಯುತ್ತೆ. ಇವಾಗ ನಮ್ಮಮ್ಮ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಹೋಗಿದ್ದಾರೆ ನೀಟಾಗಿ. ದೇವ್ರ ಮನೆ, ಇದು ರೂಮು, ಎಲ್ಲ ಊರಿಂದ ತಂದಿರೋ ಅಕ್ಕಿ ರಾಗಿ ಮೂಟೆ ಎಲ್ಲ ಇದೆ. ಬಡಿಯವ್ರ ಮನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಮನೇಲಿ ಡ್ರಮ್ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಆ್ಯಂಡ್ ಇದು ಕಿಚನ್ ನಮ್ಮಮ್ಮ. ಏನು ಬಿಡಲ್ಲ, ಎಲ್ಲ ನೀಟಾಗಿ ಕ್ಲೀನ್ ಮಾಡೋಗ್ತಾರೆ ನಮ್ಮಮ್ಮಂಗೆ. ಯಾವಾಗಲೂ ಕ್ಲೀನ್ 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 ಅನ್ನೋದು ಇಂಪಾರ್ಟೆಂಟ್ ನೋಡಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ. ಇಷ್ಟು ಪಾತ್ರೆ ಬಂದು ತೊಳಿತಾರೆ. ತೊಳ್ಕೊಂತೀನಿ. ಸೊ ಇಲ್ಲಿ ವಾಶ್ರೂಮ್ ಇದೆ, ಹಾಗೆ ಸುಮ್ಮನೆ ಇದು ಡೈಲಿ ವ್ಲಾಗ್ ಅಂದ್ಕೊಳ್ಳಿ. ಇಲ್ಲಿ ವಾಶ್ರೂಮ್ ಇದೆ, ಇದು ನಮ್ಮನೆ, ಆ್ಯಂಡ್ ಇದು ನಮ್ಮಪ್ಪ ಗೆದ್ದಿರೋದು ಪ್ರೈಸ್. ಇದು ನನ್ನ ತಮ್ಮನ ಬರ್ಡೇ ಗಿಫ್ಟ್ ಬಂದಿರೋದು. ಅವಾಗ ಇರ್ತೈತಿ ಇಲ್ಲಿ ನನ್ನ ನೇಲ್ ಪಾಲಿಶ್ ಲಿಪ್ಸ್ಟಿಕ್. ಅಂಬೆನ್ ಲವ್ ಮಾಡೋಕೆ ಮುಂಚೆ ಇಲ್ಲೆಲ್ಲ ಫುಲ್ ತುಂಬಿಡ್ತಿದ್ದೆ, ಇಲ್ಲೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಎಲ್ಲ ತುಂಬಿಡ್ತಿದ್ದೆ. ಇವಾಗ ತುಂಬ ಹಳೆ ಮನೆ, ಅದು 7 ವರ್ಷ ಆಯಿತು ನಾವು ಬಂದು. ನಮ್ಮಮ್ಮ ಬೈತಾರೆ, ಏನು ಮನೆ ನಾನು ನೀಟಾಗಿ ಮಾಡಿಲ್ಲ, ಹೆಂಗಿದೆಯೋ ಹಂಗೆ ಬಿಟ್ಟು ಹೋಗಿದ್ದಾರೆ. ಅದನ್ನೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇವಳು ನಾನು ಸುಮ್ಮನೆ ಹಾಗೆ ರ್ಯಾಂಡಮ್ನಾಗಿ ವ್ಲಾಗ್ ಮಾಡೋಣ ಅಂತ ಬಂದ್ವಿ. ಸೊ ಮನೆ ಸ್ವಲ್ಪ 7 ವರ್ಷದ್ದು, ನಾವು ಚಿಕ್ಕವರಿದ್ದಾಗ ಈ ಮನೆಗೆ ಬಂದಿದ್ದು ನಾನು ನನ್ನ ತಮ್ಮ ಇಬ್ಬರು.
ಅವಾಗ ನಾನು ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಡೆಕೋರೇಷನ್ಸ್ಗಳಿದೆಲ್ಲ. ನಾನು ಈ ಥರ ಏನೇನೋ ಒಂದು ಜಾತ್ರೆ ಬರೆದು ಫುಲ್ ಗೋಡೆ ಎಲ್ಲ ಆಡ್ ಮಾಡಿ ನಮ್ಮ ಅಮ್ಮನ ಹತ್ರ ಬಯಸ್ಕೊತಾ ಇದ್ದೆ. ನಾನು ಇದರದೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೆ. ಈ ಥರದ್ದೆಲ್ಲ ನನ್ನ ತಮ್ಮ ತರೋನ್ ಅವಾಗ ಈ ಥರದ್ದೆಲ್ಲ ಇದು ಸ್ಟಿಕ್ಕರು ಅಂದರೆ ನೈಟ್ ಆಯ್ತಂದ್ರೆ ಅದು ಒಂಥರ ರಿಫ್ಲೆಕ್ಷನ್ ಬರುತ್ತೆ ಲೈಟು ಅದು. ಆಮೇಲೆ ಈ ಥರದ ಪಾಪ್ ಫೋಟೋ ಇದೆಲ್ಲ ಅವಾಗಿನ ಅವಾಗ ಇರ್ತಿತ್ತಲ್ಲ ಟಿ ವಿ ಆ ಥರದ್ದು ನಮ್ಮ ಮನೇಲಿ ಈಗಲೂ ಗೋಡೆ ಟಿ ವಿ ಏನು ತೊಗೊಂಡಿಲ್ಲ. ಅಷ್ಟೇ ಸಿಂಪಲ್ ಆಗಿದೆ. ಇಷ್ಟು ನಾವು ನಾನು ನಮ್ಮಮ್ಮ ನನ್ನ ತಮ್ಮ ನಮ್ಮಪ್ಪ ಇದ್ದಿದ್ದ ಮನೆ ಇದು. ಈಗಲೂ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಸುಮ್ಮನೆ ಹೇಳ್ದೆ ವ್ಲಾಗ್ ಮಾಡ್ತೀನಿ ಅಂತ ನಮ್ಮಮ್ಮ ಅದನ್ನೇನು ಸೀರಿಯಸ್ ತೊಗೊಂಡಿದ್ದಾರೆ ತೊಗೊಂಡಿಲ್ವೋ ಗೊತ್ತಿಲ್ಲ. ಬೈತಾ ಇರ್ತಾರೆ ಏನು ಕ್ಲೀನ್ ಮಾಡಿಲ್ಲ ನನ್ನ ಮನೆ ಹಾಗೆ ವ್ಲಾಗ್ ಮಾಡಿಬಿಟ್ಟು ಅಂತ. ಇದು ಊರ ಕಡೆ ಮಾಡ್ತಾರೆ ಗೊತ್ತಾ, ಹುಣಸೆ ಹಣ್ಣು ಹುಣಸೆಕಾಯಿನ ಎಲ್ಲ ರುಬ್ಬಿ ಅದು ಕಸಿಮೆಣಸಿನ್ಕಾಯಿ ಅದೆಲ್ಲ ಹುಣಸೆ ಗೊಜ್ಜು ಅಂತಾರೆ ನಮ್ಮ ಕಡೆ. ತಿಂದರೆ ಮಸ್ತಾಗಿರುತ್ತೆ. ಇದು ಇವಾಗ ನಮ್ಮಮ್ಮಗೆ ಕಿಚನಲ್ಲಿ ಹೇಗೆ ಅಂತಂದರೆ ಪಾತ್ರೆಗಳೆಲ್ಲ ನೀಟಾಗಿ ಎದ್ದು ಕಾಣಬೇಕು. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಪಾತ್ರೆಗಳನ್ನ ಇನ್ನೂ ಇದು ಪಾತ್ರೆ ಇದೆ ಅಂದರೆ ಒಳಗಡೆ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ ನಮ್ಮಮ್ಮ. ಈ ರೀತಿ ಇರೋ ಬರೋ ಸಜ್ಜೆಗಳನ್ನೆಲ್ಲ ತುಂಬಿಸಿಟ್ಬಿಟ್ಟವ್ರೆ. ಮತ್ತು ಇಲ್ಲಿ ತಟ್ಟೆ ಸ್ಟ್ಯಾಂಡ್ ತುಂಬ ತುಂಬಿಸಿಟ್ಬಿಟ್ಟಿದ್ದಾರೆ. ಪಾತ್ರೆಗಳಂದರೆ ಅಷ್ಟಿಷ್ಟ ನಮ್ಮಮ್ಮಗೆ. ಎಲ್ಲ ಪಾತ್ರೆಗಳು ನೀಟಾಗಿರಬೇಕು, ಜಾಸ್ತಿ ಪಾತ್ರೆಗಳಿರಬೇಕು ಅನ್ನೋದು ಆಸೆ. ನೀವು ನೋಡ್ಬೋದು ಮತ್ತು ಗ್ಯಾಸು ಎಲ್ಲ ಒರೆಸ್ಬಿಟ್ಟೇ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮಮ್ಮ. ಹಾಗೆ ಅಂತೂ ಸುಮ್ಮನೆ ಹೋಗಲ್ಲ. ನನ್ನ ಒಂದು ಚೈಲ್ಡ್ಹುಡ್ ಫೋಟೋನ ನಿಮಗೆ ಆಗಲೇ ಕ್ಲೀನಾಗಿ ತೋರ್ಸೋಕ್ಕಾಗಿರಲಿಲ್ಲ. ನೀವು ನೋಡ್ಬೋದು ನಾನು ಚಿಕ್ಕೊಳ್ಳಿದಾಗ ಈ ರೀತಿದ್ದೆ. ಯುಗಾದಿ ಹಬ್ಬ ಅನಿಸುತ್ತೆ, ಅವಾಗ ನಮ್ಮಪ್ಪ ನಮ್ಮಮ್ಮ ಇಬ್ಬರು ನಮ್ಮಿಬ್ಬರೂ ಈ ರೀತಿ ರೆಡಿ ಮಾಡಿ ನನ್ನ ತಮ್ಮನ್ನ ಫೋಟೋ ತೆಗೆಸಿದ್ರು. ಇದೊಂಥರ ಮೆಮೊರಿ. ಇವೊಂದು ಯಾವುದು ಫೋಟೋ ಫ್ರೇಮ್ ಇಲ್ಲ, ಅದೊಂದೇ. ನೀವು ನೋಡ್ಬೋದು ಅದೊಂದೇ ಫೋಟೋ ಫ್ರೇಮು ನಮ್ಮ ಮನೇಲಿ ಸದ್ಯಕ್ಕೆ ಇರೋದು ಅಂತಂದರೆ ನಂದು ನನ್ನ ತಮ್ಮಂದು ಅದೊಂದೇ ಫೋಟೋ ಫ್ರೇಮ್. ನಮ್ಮಪ್ಪ ನಮ್ಮಮ್ಮ ಯಾರ್ದು ಫೋಟೋ ಫ್ರೇಮ್ ಇಲ್ಲ, ನಾನು ಒಬ್ಳದ್ದೆ. ಆ್ಯಂಡ್ ಈ ಕಬೋರ್ಡಲ್ಲಿ ನಾನು ನನ್ನ ಡ್ರೆಸ್ನ ಇಕ್ಕೊತಾ ಇದ್ದೆ. ಈ ಕಬೋರ್ಡಲ್ಲಿ ನನ್ನ ತಮ್ಮನ ಬಟ್ಟೆ ದಿವಾನ್ ಕಾರ್ಡ್ ಬೆಡ್ಶೀಟ್ಗಳು ಆ ಥರದ್ದು ಇಟ್ಕೊತಾ ಇದ್ವಿ. ತುಂಬ ಸ್ಪೇಸ್ ಇದೆ ಅಂದರೆ ಅದರಲ್ಲಿ. ಜೊತೆಗೆ ಈ ರೆಕಾರ್ಡ್ ಬುಕ್ ಏನಂತ ನೋಡ್ತಾ ಇದ್ದೀರಾ, ಇದರಲ್ಲಿ ತುಂಬ ನೆನಪಿದೆ ನಂದು. ಈ ಒಂದು ಇಷ್ಟು ನವಿಲ್ಗರಿಗಳನ್ನ ನನಗೆ ಅಂಬಿ, ನಾನು 8th ಸ್ಟ್ಯಾಂಡರ್ಡ್ ಬೇಸಿಗೆ ರಜಾ ಕೊಟ್ಟಾಗ ಅಂಬಿನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 8th ಸ್ಟ್ಯಾಂಡರ್ಡಿಂದಲೇ. ಆವಾಗ ಅಂಬಿ ನನಗೆ ಗಿಫ್ಟ್ ಕೊಟ್ಟಿರೋಂಥ ನವಿಲ್ಗರಿಗಳು, ಡೈರಿ ಮಿಲ್ಕ್ ಪೇಪರ್ಗಳು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಜೊತೆಗೆ ನೀವು ಇದು ನೋಡ್ತಾ ಇರ್ಬೋದು, ಇದನ್ನು ನಾನು ನಮ್ಮ ಸ್ಕೂಲ್ ಎಕ್ಸಿಬಿಷನ್ ನಡೀತಿತ್ತು ಆಯಿತಾ. ಆವಾಗ ಉಲ್ಲನ್ ಥ್ರೆಡ್ಡು ಅದೇನೋ ಪೇಪರ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ದೆ ಎಕ್ಸಿಬಿಷನ್ಗೆ ಪ್ರಿಪೇರ್ ಮಾಡಬೇಕಂತ. ಆ ಟೈಮಲ್ಲಿ ನನಗೆ ಮಾಡಿದ್ದದು. ಜೊತೆಗೆ ಇದು ಗ್ಲೂ ಗನ್ ಬರುತ್ತೆ ಗೊತ್ತಾ, ಅದರಲ್ಲಿ ಏಕೆ ಅಂತ ಬರೆದು ಎಕ್ಸಿಬಿಷನಲ್ಲಿ ಹಾರ್ಟ್ಗಳು ತರ್ತಾ ಇದ್ವಿ ಪೇಸ್ಟ್ ಮಾಡೋಕ್ಕೆ ಏನಾದರೂ ಒಂದು ಮಾಡೆಲ್ ಮಾಡಿದಾಗ, ಆವಾಗ ಅದನ್ನು ಪೇಸ್ಟ್ ಮಾಡಿದ್ವಿ. ಆಮೇಲೆ ಇದೇನಂತ ನೋಡ್ತೀರಾ, ನಾನು ಇದು ನಮ್ಮಮ್ಮ ಬರೆದಿರೋದು ಒಂದು ಪೇಪರ್ ಮೇಲೆ. ನಮ್ಮಮ್ಮ ಈ ಒಂದು ಬಾತ್ಕೋಳಿ ನಮ್ಮಮ್ಮನ ಹೆಸರು, ಆಮೇಲೆ ಈ ಥರ ರಂಗೋಲಿಗಳನ್ನ ಬಿಡಿಸಿದ್ರು. ಅದು ಕೂಡ ತುಂಬ ಮೆಮೊರಬಲ್. ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಇದು ತುಂಬ ಅಂದರೆ ತುಂಬ ನಕ್ಕಿದ್ದೀನಿ. ನಾನು ಇದನ್ನು ನೋಡಿದಾಗ ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ 10th ಪ್ರಾಜೆಕ್ಟ್ ಮಾಡಬೇಕಾದ್ರೆ. ಅಂಬಿ ಬಂದುಬಿಟ್ಟು ಈ ರೀತಿ ಪಕ್ಷಿ ನನ್ನ ಅವನ ಹೆಸರು ಹಾವು ಈ ರೀತಿ ಬಾರ್ಡರ್ ನಾನು ಹಾಕ್ತೀನಿ ಕೊಡು, ನಾನು ಡೆಕೋರೇಷನ್ ಮಾಡ್ತೀನಿ ಕೊಡು, ಒಂದು ಸಿಂಪಲ್ ಬಾರ್ಡರ್ ಹೇಳ್ಕೊಟ್ಟಿದ್ದೆ ಅವನಿಗೆ. ಆ ಬಾರ್ಡರ್ ಪ್ರಕಾರ ಬಾರ್ಡರ್ ಹಾಕಿ ನೀಟಾಗಿ ನಾನು ಅವನ ಹೆಸರು ಬರೆದಿದ್ದೆ. ಇದು ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ನಾನು 9th ಸ್ಟ್ಯಾಂಡರ್ಡಲ್ಲಿದ್ದಾಗ ನನಗೆ ಟೆಸ್ಟು ಕೊಟ್ಟಿದ್ರು ಆಯಿತಾ. ಆ ಟೆಸ್ಟಲ್ಲಿ ಒಂದು ಮಾರ್ಕ್ಸ್ ಕಮ್ಮಿ ಬಂದಿತ್ತು ಅಂತ ಹೇಳಿಬಿಟ್ಟು ನಾನು ತುಂಬ ಅಳ್ತಾ ಇದ್ದೆ. ಅಳ್ತಾ ಇರಬೇಕಾದ್ರೆ ನಮ್ಮ ಮ್ಯಾಮು ಅಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗುಡ್ಡು ಸ್ಟಾರು ಎರಡು ಗೊಂಬೆ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ರು, ಅಳ್ಬೇಡ ಬಿಡು ಒಂದು ಮಾರ್ಕ್ಸ್ ನೆಕ್ಸ್ಟ್ ಟೈಮ್ ತೆಗಿವಂತೆ ಅಂತ ಹೇಳ್ಬಿಟ್ಟು 9th ಸ್ಟ್ಯಾಂಡರ್ಡಲ್ಲಿದ್ದಾಗ ಒಂದು ಮಾರ್ಕ್ಸ್ ಕಮ್ಮಿ ಹೋದ್ರು ಅಳ್ತಾ ಇದ್ದೆ. 9th ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಹ್ಯಾಂಡ್ರೈಟಿಂಗ್ ಈ ರೀತಿತ್ತು. ಇದನ್ನು ಕೂಡ ಪ್ರಿಸರ್ವ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಜೊತೆಗೆ ಇದು ನನ್ನ ತಮ್ಮ ಬಿಡಿಸಿರೋ ಫ್ಲ್ಯಾಗ್. ಆಮೇಲೆ ಈ ಒಂದು ನೋಡ್ತಿದ್ದೀರಲ್ಲ, ಇದು ನನ್ನ ಬೆಸ್ಟ್ ಫ್ರೆಂಡ್ ಪಲ್ಲವಿ. ರಿಯಲಿ ಐ ಮಿಸ್ ಹರ್. ಇದನ್ನು ಅವಳು ಎಕ್ಸಿಬಿಷನಲ್ಲಿ ಅವಳು ನನಗೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಪೇಂಟಿಂಗ್ ಮಾಡ್ತಾ ಇದ್ವಿ ನಾವೆಲ್ಲರೂ ಸೇರಿಕೊಂಡು. ಅವಾಗ ಸಿಂಪಲಾಗಿ ನನಗೆ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರು ಫ್ರೆಂಡ್ಶಿಪ್ಗೆ ಅಂತ ಕೊಟ್ಟಿದ್ಲು. ಆಮೇಲೆ ಇದು ನನಗೆ ಸೈನು ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ನನ್ನ ಸೈನ್ ವಿಚಿತ್ರವಾಗಿರಬೇಕು ಅಂತ ನನಗೊಂದು ಆಸೆ ಇತ್ತು. ಆವಾಗ ಪ್ರಾಕ್ಟೀಸ್ ಮಾಡಿ 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 ಈ ಸೈನ್ನ ಕಲ್ತಿದ್ದು ನಾನು. ಈ ಒಂದು ಬುಕ್ಕಲ್ಲಿ ತುಂಬಾ ಮೆಮೊರೀಸ್ ಇದೆ. ಆಮೇಲೆ ಇದು ನೋಡ್ತಾ ಇದ್ದೀರಲ್ಲ, ಮೆಹೆಂದಿ ಹಾಕೊಂಡಾಗ ನಾನು ಮೆಹೆಂದಿ ಎಲ್ಲ ತೊಳ್ಕೊಂಡಾದ್ಮೇಲೆ ಅಂಬಿ ಕಾವ್ಯ ಎಲ್ಲ ಫಾರ್ ಅವರ್ ಅಂಬಿ ಕಾವ್ಯ ಅಂತ ಹೀಗೆ ಬುಕ್ ಮೇಲೆಲ್ಲ ಗೀಸ್ತಾ ಇದೆ ನನ್ನ ಅವನ ಹೆಸರನ್ನ ಜಾಸ್ತಿ. ಈ ಒಂದು ಬುಕ್ಕಲ್ಲಿ ತುಂಬಾ ಮೆಮೊರೀಸ್ ಇದೆ ನನಗಂತೂ ತುಂಬ. ಈ ಒಂದು ಬುಕ್ಕು ನಮ್ಮ ಸ್ಕೂಲ್ ಮೆಮೊರೀಸ್ ಆಗಿರ್ಬೋದು, ನಮ್ಮಿಬ್ಬರು ಲವ್ ಮೆಮೊರೀಸ್ನ ತರುತ್ತೆ. ಇದು ಅಂಬಿ ನನ್ನ ಬೋರ್ಡೇ ದಿವಸ ಕೊಟ್ಟಿರೋ ಗಿಫ್ಟ್ ರ್ಯಾಪರ್. ಇದು ಇದೆಲ್ಲ ಡೈರಿ ಮಿಲ್ಕ್ ಪೇಪರು. ನನಗೆ ಫಸ್ಟ್ ಟೈಮ್ ನೋಡೋಕ್ಕೆ ಬಂದಾಗ ರಿಯಲಾಗಿ ಕೊಟ್ಟಿದ್ದ ಡೈರಿ ಮಿಲ್ಕು, ಅದು ಡೇಟು ಟೈಮು ಡೇ ಎಲ್ಲ ಮೆನ್ಷನ್ ಮಾಡಿಕೊಂಡಿದ್ದೀನಿ ನಾನು, ಹಾಗೆ ಪ್ರಿಸರ್ವ್ ಮಾಡಿಕೊಂಡಿದ್ದೀನಿ. ಈ ಬುಕ್ಕು ನಮ್ಮ ಅಮ್ಮನ ಮನೇಲೇ ಬಿಟ್ಟಿದ್ದೆ, ಅದರಿಂದ ನಾನು ಇಲ್ಲಿ ಬಂದಾಗ ನಿಮಗೂ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀನು ನವಿಲ್ಗರಿ ಎಲ್ಲ ಅಂಬಿ ತುಂಬ ಇಷ್ಟ, ಅದಕ್ಕಾಗಿ ಕೊಟ್ಟಿದ್ದೆ, ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದೆ. ಈ ಮನೆ ನಮಗೆ ತುಂಬಾ ಸೆಟ್ ಆಗಿತ್ತು, ಅದಕ್ಕೋಸ್ಕರ ಇನ್ನೂ ಇದೇ ಮನೇಲಿ ಇದ್ದೀವಿ ನಾವು. ಅಂದರೆ ಈ ಮನೇಲಿ ನಾನು ಚಿಕ್ಕೊಳ್ಳಿದಾಗಿಂದನು ಇದು ಅಂದರೆ ನಮ್ಮ ಮನೆ ಇದು ಇದ್ದಿದ್ದಂದ್ರೆ ರೋಡ್ ಕ್ರಾಸ್ ಮಾಡಿದ್ರೆ ಸ್ವಲ್ಪ ಮುಂದೆ ಹೋಗಿ ರೋಡ್ ಕ್ರಾಸ್ ಮಾಡಿದ್ರೆ ನನಗೆ ಸ್ಕೂಲ್ ಇತ್ತು. ನನ್ನ ಸ್ಕೂಲ್ಗೂ ಹತ್ರ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಇದೇ ಮನೇಲಿ ಸತತ 7 ವರ್ಷ ಆಗುತ್ತೆ.
ಈಗ ಮಾರ್ಚ್ ಬಂದಿದೆಯಲ್ಲ 6 ವರ್ಷ ಅಂದರೆ 6.5 ವರ್ಷ ಆಗಿದೆ ಮನೆಗೆ ಬಂದು. ನಾವು ಈ ಮನೆಗೆ ಬಂದು ನಾವು 6.5 ವರ್ಷ ಆಯಿತು. ಆಮೇಲೆ ನಾವು ತಮ್ಮ ಸ್ಕೂಲ್ಗೆ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡಿರಲಿಲ್ಲ. ಈ ಮನೆ ನಮಗೆ ತುಂಬಾ ಸೆಟ್ ಆಗಿತ್ತು, ಅದಕ್ಕೋಸ್ಕರ ಇನ್ನೂ ಇದೇ ಮನೇಲಿ ಇದ್ದೀವಿ ನಾವು. ಅಂದರೆ ಈ ಮನೇಲಿ ನಾನು ಚಿಕ್ಕವಳಿದ್ದಾಗಿಂದನು ಇದು ಅಂದರೆ ನಮ್ಮ ಮನೆ ಇದ್ದಿದ್ದಂದ್ರೆ ರೋಡ್ ಕ್ರಾಸ್ ಮಾಡಿದ್ರೆ ಸ್ವಲ್ಪ ಮುಂದೆ ಹೋಗಿ ರೋಡ್ ಕ್ರಾಸ್ ಮಾಡಿದ್ರೆ ನನಗೆ ಸ್ಕೂಲ್ ಇತ್ತು. ನನ್ನ ಸ್ಕೂಲ್ಗೂ ಹತ್ರ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇದೇ ಮನೇಲಿ ಸತತ 7 ವರ್ಷ ಆಗುತ್ತೆ. ಈಗ ಮಾರ್ಚ್ ಬಂದಿದೆಯಲ್ಲ 6 ವರ್ಷ ಅಂದರೆ 6.5 ವರ್ಷ ಆಗಿದೆ ಮನೆಗೆ ಬಂದು. ನಾವು ಈ ಮನೆಗೆ ಬಂದು ನಾವು 6.5 ವರ್ಷ ಆಯಿತು. ಆಮೇಲೆ ನಾವು ತಮ್ಮ ಸ್ಕೂಲ್ಗೆ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡಿರಲಿಲ್ಲ. ಮತ್ತು ಈ ಮನೇಲಿರೋ ನೆನಪುಗಳ ಹಾಗೆ ಇದೆ. ನಾನು ನನ್ನ ತಮ್ಮ ಗೋಡೆ ಮೇಲೆ ಬರೆದಿರೋದಾಗಿರಲಿ, ಗಲೀಜು ಮಾಡಿರೋದಾಗಿರಲಿ, ಅಥವಾ ನಾವೇನೋ ಚಿಕ್ಕ ಪುಟ್ಟ ಈ ರೀತಿ ಏನೋ ಮಾಡಿರೋದಾಗಿರಲಿ, ಪ್ರತಿಯೊಂದು ನೆನಪುಗಳು ಈ ಮನೇಲಿದೆ. ನಾನು ಪ್ರತಿ ಶನಿವಾರ ನಾನು ನಮ್ಮ ಅಮ್ಮನ ಮನೇಲೇ ಇರ್ತೀನಿ. ನಾನು ಈ ಮನೆ ಖಾಲಿ ಮಾಡೋಕ್ಕೆ ನಮ್ಗೆ ಯಾಕೆ ಮನಸ್ಸಿಲ್ಲ ಅಂತಂದರೆ ಅಷ್ಟು ಇಷ್ಟ ಈ ಮನೆ, ನಮಗೊಂಥರ ಫೇವ್ರೇಟ್ ಇದೆ ಈ ಮನೆ. ಈ ವ್ಲಾಗಲ್ಲಿ ನಮ್ಮ ಅಮ್ಮನೂ ಇಲ್ಲ, ಅಂಬಿನೂ ಇಲ್ಲ, ಸೊ ಸ್ವಲ್ಪ ಬೋರಿಂಗ್ ವ್ಲಾಗ್ ಆಗಿರ್ಬೋದೇನೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಹಾಗೆ ನಾನು ತೋರಿಸಿದ್ದೀನಿ, ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ನಾವು. ಮತ್ತು ಈ ಮನೇಲಿರೋ ನೆನಪುಗಳ ಹಾಗೆ ಇದೆ. ನಾನು ನನ್ನ ತಮ್ಮ ಗೋಡೆ ಮೇಲೆ ಬರೆದಿರೋದಾಗಿರಲಿ, ಗಲೀಜು ಮಾಡಿರೋದಾಗಿರಲಿ, ಅಥವಾ ನಾವೇನೋ ಚಿಕ್ಕ ಪುಟ್ಟ ಈ ರೀತಿ ಏನೋ ಮಾಡಿರೋದಾಗಿರಲಿ, ಪ್ರತಿಯೊಂದು ನೆನಪುಗಳು ಈ ಮನೇಲಿದೆ. ನಾನು ಪ್ರತಿ ಶನಿವಾರ ನಾನು ನಮ್ಮ ಅಮ್ಮನ ಮನೇಲೇ ಇರ್ತೀನಿ. ನಾನು ಈ ಮನೆ ಖಾಲಿ ಮಾಡೋಕ್ಕೆ ನಮ್ಗೆ ಯಾಕೆ ಮನಸ್ಸಿಲ್ಲ ಅಂತಂದರೆ ಅಷ್ಟು ಇಷ್ಟ ಈ ಮನೆ, ನಮಗೊಂಥರ ಫೇವ್ರೇಟ್ ಇದೆ ಈ ಮನೆ. ಈ ವ್ಲಾಗಲ್ಲಿ ನಮ್ಮ ಅಮ್ಮನೂ ಇಲ್ಲ, ಅಂಬಿನೂ ಇಲ್ಲ, ಸೊ ಸ್ವಲ್ಪ ಬೋರಿಂಗ್ ವ್ಲಾಗ್ ಆಗಿರ್ಬೋದೇನೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಹಾಗೆ ನಾನು ತೋರಿಸಿದ್ದೀನಿ, ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ನಾವು. ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ನಮ್ದಲ್ಲ, ಅಷ್ಟು ರಿಚು ನಾವಿಲ್ಲ, ನಮ್ದು ಎಷ್ಟಿದೆಯಾ ಅಷ್ಟು ಇದ್ದೀವಿ. ನೀವು ಅಂದ್ಕೊಂಡಿರ್ಬೋದೇನೋ ಅಷ್ಟೇ, ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ, ಕೆಲಸ ಇರಲ್ಲ ಹಾಗೆ ಹೇಗೆ ಅಂತ. ಪ್ರತಿಯೊಬ್ಬರಿಗೂ ಎಲ್ಲನೂ ಇರುತ್ತೆ. ನಾವು ಈ ಮನೇನ ಅಷ್ಟು ಇಷ್ಟ ನಮ್ಗೆ ಈ ಮನೆ ಯಾಕೆ ಅಂತ ಗೊತ್ತಿಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಈ ಮನೆ ಅಂದರೆ ನಮ್ಗೆ ಅಷ್ಟು ಇಷ್ಟ ಒಂಥರ ಚಿಕ್ಕ ವಯಸ್ಸಿಂದನಲ್ಲ. ಭೂಮಿ ಭೂಮಿಗೆ ನಮ್ಮ ಅಮ್ಮ ಮಾಡೋ ಅಡುಗೆ ಅಂದರೆ ತುಂಬ ಫೇವ್ರೇಟು. ಅವಳು ಜಾಸ್ತಿ ನಮ್ಮಮ್ಮ ನನಗಿಂತ ಜಾಸ್ತಿ ಎಲ್ರಿಗೂ ನಮ್ಮ ಮನೇಲಿ ನಮ್ಮಮ್ಮನೇ ಜಾಸ್ತಿ. ಇನ್ನೊಂದು ಏನಂತಂದರೆ ಯಾರೋ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಅಕ್ಕ ನೀವು ಹಾಕಿದ್ರಲ್ಲ ಚಿನ್ನದ ಬಾಲೆ ಎಲ್ಲಿ ತೊಗೊಂಡಿದ್ದು ಜುಮ್ಕಿ ಅಂತ ಹೇಳ್ಬಿಟ್ಟು, ಅದನ್ನು ಹಾಕಿದ್ರೆ ನಾನು ಹೇಳ್ತದೆ ಇದು ನಮ್ಮೂರಲ್ಲಿ ನಮ್ಮಮ್ಮ ನನ್ನ ಮದುವೆಗೆ ಕೊಡಿಸಿದ ಬಾಲೆ ಅದು. ಅದ್ರದ್ದು ಕೆಳಗಡೆ ಜುಮ್ಕಿ ಬರುತ್ತಲ್ಲ ಅದು ಕಿತ್ತೋಗಿತ್ತು, ಅದಕ್ಕಾಗಿ ಬಿಚ್ಚಿಟ್ಟಿದ್ದೀನಿ. ಅದನ್ನ ನಮ್ಮೂರಲ್ಲಿ ತೊಗೊಂಡಿರೋದು ನಮ್ಮಮ್ಮ ನನ್ನ ಮದುವೆಗೆ ಕೊಡಿಸಿರೋದು. ಅದು ಕಾಲು ಚೇನು ಎಲ್ಲ ಕೊಡಿಸ್ಬೇಕಲ್ಲ, ನಮ್ಮಮ್ಮ ಕೊಡಿಸಿದ್ದಿದ್ದು ಅದನ್ನು. ಆ ಜುಮ್ಕಿನ ಊರಲ್ಲಿ ತೊಗೊಂಡಿದ್ದ ನಮ್ಮಮ್ಮ ಮತ್ತು ಇವಾಗ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಚಿಕ್ಕ ವ್ಲಾಗ್ ಆಗಿತ್ತು, ಇವಳು ನಾನು ಇಬ್ಬರು ಹಾಗೆ ಇದ್ವಲ್ಲ ಜೊತೆಗೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮಮ್ಮನ ಮನೆ ಹೋಮ್ ಟೂರ್ ಮಾಡೋಣ. ಎಷ್ಟೋ ಜನ ನಮ್ಮಮ್ಮನ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಮ್ಮಮ್ಮನ ಮನೆ ಹೋಮ್ ಟೂರ್ ಮಾಡಿದ್ದೀನಿ. ಇದು ನಮ್ಮಮ್ಮನ ಮನೆ. ಶನಿವಾರ ನಾನು ಅಂಬಿ ಇಲ್ಲಿ ಇರ್ತೀವಿ, ಆ್ಯಂಡ್ ಸೋಮವಾರ ಮಂಗಳವಾರ ಇವ್ರ ಅಮ್ಮನ ಮನೇಲಿ ಇರ್ತೀವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಭೂಮಿ ಇವತ್ತು ಬೇಗ ಬಂದಿದ್ದಾಳೆ, ಕೆಲಸದಿಂದ ಆಫ್ ಡೇ ಬಂದಿದ್ದಾಳೆ. ಇವಾಗ ಟೈಮು 3:30 ಆಯಿತು, ಇವಾಗ ಮನೆಗೆ ಹೋಗಬೇಕು. ಅಂಬಿ ಬೈತಾನೆ, ಆನ್ ಫೋನ್ ಇದ್ಕೊ ಬಂದಿದ್ದೀನಿ ವೀಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು. ಇವಾಗ ಮನೆಗೆ ಹೋಗೋಣ, ನಮ್ಮಮ್ಮ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು, ಊಟ ಮಾಡ್ಕೊಂಡು ಹಾಗೆ ಹೋಗ್ಬಿಡೋಣ. ಆಯಿತಾ, ಬಾಯ್ ಮನೆ, ಬಾಯ್. ಮಾತಾಡೋಣ ಏನು ಆಂಟಿ ಇದ್ರೆ ಪಾಪ ನಾಚ್ಕೊಂಡು ಒಳಗಡೆ ಹೋಗಿರೋರು ಪಾಪ ಇಲ್ಲ, ಆಂಟಿನ ತುಂಬ ಮಿಸ್ ಮಾಡ್ಕೊತೀವಿ. ಇರಬೇಕಾಗಿತ್ತು, ಇರಬೇಕಾಗಿತ್ತು ಆಂಟಿ. ಆಂಟಿನ ಮಿಸ್ ಮಾಡ್ಕೊಳ್ಳೋಣ. ಎಷ್ಟು ಖಾಲಿ ಖಾಲಿ ಅನಿಸ್ತಿದ್ವಿ ಅವ್ರಿದ್ರೆ, ಎಷ್ಟು ಪಟ ಮಾತಾಡ್ತಾರೆ ಯಾವಾಗ್ಲೂ ಕೆಲಸ ಅದು ಇದು ಮಾಡ್ತಾನೆ ಇರ್ತಾರೆ. ಕ್ಲೀನ್ ಮಾಡ್ಕಾವ್ಯ, ಇದು ಕ್ಲೀನ್ ಮಾಡು, ಅಲ್ಲೋಡೆ ಅದ್ ನಂಗೆ ಇಟ್ಟಿದೆ, ಅದು ಕ್ಲೀನ್ ಮಾಡು, ಕ್ಲೀನ್ ಮಾಡಾಗ ಅಷ್ಟೇ. ನಮ್ಮ ಅಮ್ಮನ ಮಿಸ್ ಮಾಡ್ಕೋತೀವಿ ವ್ಲಾಗಲ್ಲಿ. ನನ್ನ ತಮ್ಮನೂ ಇಲ್ಲ, ಯಾರೂ ಇಲ್ಲ ಮನೇಲಿ, ನಾವಿಬ್ಬರೇ ಇದ್ದೀವಿ. ಅದರಿಂದ ನಾನು ಎಷ್ಟೇನು ಡೀಟೇಲ್ ಆಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಚಿಕ್ಕದಾಗಿ ಮಾಡಿದ್ದೀವಿ ಅಷ್ಟೇ. ಇವಾಗ ಆಚೆಗಡೆ ಬಿಸಿಲಿದೆ, ಇವಾಗ ಬಿಸಿಲು ನೋಡಿದ್ರೆ ಬಿಸಿಲು ಯಪ್ಪ. ಅದ್ರಲ್ಲಿ ಬೇರೆ ಪಾನಿಪುರಿ ಕೊಡಿಸ್ಬಿಟ್ಟವಳೆ, ಶೆಕೆಗೂ ಅದಕ್ಕೂ ಅಂದ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಅಯ್ಯೋ ಪ್ರಾಣ, ಎಷ್ಟು ಬಿಸಿಲಿದ್ರೆ ತಿಂದ್ಬಿಡ್ತೀನಿ ಪಾನಿಪುರಿನ. ನಿಂಗೆ ಕೇಳಿಸಲ್ಲ ಅಷ್ಟೇ. ಇವಾಗ ನಾನು ಭೂಮಿ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಇರೋರು ಮಿಸ್ ಮಾಡಿದೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು, ಮಿಸ್ ಮಾಡಿದೆ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ. ಬಾಯ್. ಅಷ್ಟೇ, ನಮ್ಮ ಅಮ್ಮನ ಮಿಸ್ ಮಾಡ್ಕೋತೀವಿ ವ್ಲಾಗಲ್ಲಿ. ನನ್ನ ತಮ್ಮನೂ ಇಲ್ಲ, ಯಾರೂ ಇಲ್ಲ ಮನೇಲಿ, ನಾವಿಬ್ಬರೇ ಇದ್ದೀವಿ. ಅದರಿಂದ ನಾನು ಎಷ್ಟೇನು ಡೀಟೇಲ್ ಆಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಚಿಕ್ಕದಾಗಿ ಮಾಡಿದ್ದೀವಿ ಅಷ್ಟೇ. ಇವಾಗ ಆಚೆಗಡೆ ಬಿಸಿಲಿದೆ, ಇವಾಗ ಬಿಸಿಲು ನೋಡಿದ್ರೆ ಬಿಸಿಲು ಯಪ್ಪ. ಅದ್ರಲ್ಲಿ ಬೇರೆ ಪಾನಿಪುರಿ ಕೊಡಿಸ್ಬಿಟ್ಟವಳೆ, ಶೆಕೆಗೂ ಅದಕ್ಕೂ ಅಂದ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಅಯ್ಯೋ ಪ್ರಾಣ, ಎಷ್ಟು ಬಿಸಿಲಿದ್ರೆ ತಿಂದ್ಬಿಡ್ತೀನಿ ಪಾನಿಪುರಿನ. ನಿಂಗೆ ಕೇಳಿಸಲ್ಲ ಅಷ್ಟೇ. ಇವಾಗ ನಾನು ಭೂಮಿ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ.
ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಇರೋರು ಮಿಸ್ ಮಾಡಿದೆ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು, ಮಿಸ್ ಮಾಡಿದೆ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಬಾಯ್.